दिस इज प्रॉब्लम रिगार्डिंग ऑपरेटिंग साइकिल ऑफ 2 इयर्स. 2 इयर्स के ना कैलकुलेशन 2 इयर्स के ना कैलकुलेशन एर वर्ष इनफार्मेशन को वन इज इयर वन एंड इयर टू. सो इयर वन इयर टू रेस्ट अंत कैलकुलेशन नंबर आफ् डेज इत इयर वन एंड इयर टू. ओके नाउ नान कन्साइज मिबिड़ी फार्मुला याके अंतर्रे स्व स्पेस अंत directly I am taking 365 days 365 days anta assumption maadkobek kodlilla andre 365 days anta assumption maadkoli. Okay, every formula I concise like this. Marketing ಓಕೆ ಸೇಮ್ ಥಿಂಗ್ ಎರಡು ವರ್ಷಕ್ಕೆ ನಾವು ಸೈಮಲ್ಟೇನಿಯಸ್ ಆಗಿ ಕಂಡುಹಿಡಿತೀವಿ ನಾವು ಇಲ್ಲಿ ಆಕ್ಚುಲಿ. ಸೊ ಕ್ಯಾನ್ ಯು ಕ್ಯಾನ್ ಅಬ್ಸರ್ವ್ ಯು ಓಕೆ. ಸೊ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಇಯರ್ ಒನ್ ಮತ್ತೆ ಇಯರ್ ಟೂ ಕೊಟ್ಟಿದ್ದಾರೆ. ವರ್ಕಿಂಗ್ ಪ್ರೋಗ್ರೆಸ್ 14,000 18,000 ಕೊಟ್ಟಿದ್ದಾರೆ. ಫಿನಿಶ್ಡ್ ಗುಡ್ಸ್ 21,000 24,000 ಕೊಟ್ಟಿದ್ದಾರೆ. ಸೊ 2 ಇಯರ್ಸ್ ದ ಇನ್ಫಾರ್ಮೇಶನ್ ದ ಹ್ಯಾಡ್ ಬಿನ್ ಗಿವನ್. ಸೊ ಇನ್ ದಿಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಆಪರೇಟಿಂಗ್ ಸೈಕಲ್ ಫಾರ್ 2 ಇಯರ್ಸ್. ಸೊ ಅಪ್ ಟು ನೆಟ್ ಯು ಹ್ಯಾಡ್ ಆಪರೇಟಿಂಗ್ ಸೈಕಲ್ ಅಂತಂದ್ರೆ ಯು ಹ್ಯಾಡ್ ಟು ಕ್ಯಾಲ್ಕುಲೇಟ್ ಬೋತ್ ದಿಸ್ ಥಿಂಗ್ ಆಕ್ಚುಲಿ ನೆಟ್ವರ್ಕಿಂಗ್ ಗ್ರಾಸ್ ಆಪರೇಟಿಂಗ್ ಸೈಕಲ್ ಅಂಡ್ ಆಲ್ಸೋ ನೆಟ್ ಆಪರೇಟಿಂಗ್ ಸೈಕಲ್. ಸೊ ಫಸ್ಟ್ ವಿ ಕ್ಯಾಲ್ಕುಲೇಟ್ ಗ್ರಾಸ್ ವರ್ಕಿಂಗ್ ಗ್ರಾಸ್ ಆಪರೇಟಿಂಗ್ ಸೈಕಲ್ನ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಸೊ ಗ್ರಾಸ್ ಆಪರೇಟಿಂಗ್ ಸೈಕಲ್ ಫಾರ್ಮುಲಾದಲ್ಲಿ ಏನೇನು 4 ಎಲಿಮೆಂಟ್ ಬರುತ್ತೆ ಅಂತ ನಾನು ಹೇಳಿದೆ ನಿಮಗೆ. So first is the raw material conversion period. As formula, average stock of raw material divided by cost of raw materials into 365 anta illi helidi naavu. So illi enen kottidre adru mele nodona. So average stock of raw materials they had been given yesterday illi 20,000 ide nodi. Illi year 1 illi yesterday illi 20,000 ide. Year 2 neeve maadibekadre. So divided by cost of materials athwa cost of raw materials yaad tagothira illi antandre purchase yaad tagobek heli illi adu exact ag adhe word irala kelavondu neevu maadkobekagutte kelavondu irala illi adu yaad antu tagobeku anta nan heltini. Purchase of raw materials ishtu 96,000. So 96,000 that is nothing but so 76.04. okay, into 365 that is nothing but ಎಷ್ಟು ಬರುತ್ತೆ ಆನ್ಸರ್ ನಮ್ಗೆ ಅಂತ ಅಂದ್ರೆ 75 ಅಪ್ರಾಕ್ಸಿಮೇಟ್ಲಿ ಎಷ್ಟು 365 ಡೇಸ್ 20,000 ಡಿವೈಡೆಡ್ ಬೈ. ಸೊ ಇಲ್ಲೊಂದು ನಾವು ಇನ್ನೊಂದೊಂದು ಕೊಟ್ಟಿದ್ರೆ ನಾನು ಹೇಳಿಲ್ಲ ನಿಮ್ಗೆ. ಯು ಕ್ಯಾನ್ ಅಸ್ಯೂಮ್ ಕ್ವಶನ್ ಅಲ್ಲಿ ಐ ಫರ್ಗಟ್ ದಟ್ ಒನ್. ಯು ಕ್ಯಾನ್ ಅಸ್ಯೂಮ್ 360 ಡೇಸ್ ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ. 360 ಡೇಸ್ ಇನ್ ಎ ಇಯರ್ ಆ ಥರನೂ ಕೊಡ್ಬೋದು ಎಕ್ಸಾಮ್ ಅಲ್ಲಿ. 360 ಡೇಸ್ ಇನ್ ಎ ಇಯರ್ ಅಂತ ಕೊಟ್ಟಾಗ ನೀವು 360 ತಗೋಬೇಕಾಗುತ್ತೆ. ನಾವು ಆನ್ಸರ್ ವಿಲ್ ಬಿ ಚೇಂಜ್, ಆನ್ಸರ್ ಗೋಯಿಂಗ್ ಟು ಬಿ ಚೇಂಜ್. ಎಷ್ಟಾಗುತ್ತೆ ಅಂತ ನೋಡೋಣ. 74.9 ದಟ್ ಈಸ್ 75 ಡೇಸ್. ಎಷ್ಟಾಗುತ್ತೆ ಇದು ಅಪ್ರಾಕ್ಸಿಮೇಟ್ಲಿ 75 ಡೇಸ್ ಆಗುತ್ತೆ. ಸೇಮ್ ಥಿಂಗ್ ಇಲ್ಲಿ ಅಲ್ಲಿ ಏನ್ ತಗೊಂಡಿದ್ರೆ ವ್ಯಾಲ್ಯೂ ಅದನ್ನೇ ತಗೊಂಡು ಏನ್ ವ್ಯಾಲ್ಯೂ ಇದೆ ಅಂತ ಅಂದ್ರೆ ಇಯೋ 27,000 ಡಿವೈಡೆಡ್ ಬೈ 96. ಇಲ್ಲಿ ಎಷ್ಟಿದೆ ಮೆಟೀರಿಯಲ್ ಪರ್ಚೇಸ್? 1,35,000 ಇದೆ. ಸೊ 1,35,000 ಸೊ ಇಟ್ ಇಸ್ 72 ಡೇಸ್ ಅಪ್ರಾಕ್ಸಿಮೇಟ್ಲಿ. ಎಷ್ಟು ಬರುತ್ತೆ ಇದು? 72 ಡೇಸ್ ಆಗುತ್ತೆ. ನಾವ್ next is same work in progress of stock of raw material. Work in progress they had given, work in progress is 14,000 and 18,000 for the first year and second year divided by everything we put 3 our 360 ಇರೋದ್ರಿಂದ we are taking 360 days in a year. Now ಅದನ್ನ 360 days ಅಂತ ನಾವು ಇಲ್ಲಿ ತೋತಾ ಇದ್ವಿ. Coming to this, so work in progress, what is the work in progress? 14,000 14,000
ಡಿವೈಡೆಡ್ ಬೈ, ಇಲ್ಲಿ ಏನಂತ ಇದೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಇದೆ. ಸೊ ಇಯರ್ ದೇರ್ ಇಸ್ ನೋ ಕಾಸ್ಟ್ ಆಫ್ ಪ್ರೊಡಕ್ಷನ್. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಲ್ಲ ಇಲ್ಲಿ ನಮಗೆ. ಸೊ ಏನ್ ತಗೋಬೇಕು, ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಲ್ಲ ಅಂತಂದ್ರೆ ನಾವು ಕಾಸ್ಟ್ ಆಫ್ ಗೂಡ್ಸ್ ಓಲ್ಡ್ ತಗೋಬೇಕು, ಅದನ್ನೇ ತಗೋಬೇಕಾಗುತ್ತೆ. ಯಾಕೆಂತಂದ್ರೆ ಸೊ ದೇ ಆರ್ ನಾಟ್ ಗಿವನ್ ಕಾಸ್ಟ್ ಆಫ್ ಪ್ರೊಡಕ್ಷನ್, ದಟ್ಸ್ ವೈ ವಿ ಆರ್ ಟೇಕಿಂಗ್ ಕಾಸ್ಟ್ ಆಫ್ ಗೂಡ್ಸ್ ಓಲ್ಡ್ನೇ ತಗೋತಾ ಇದೀವಿ. ಸೊ ದಟ್ ಇಸ್ 1,40,000. 14,000 ಡಿವೈಡೆಡ್ ಬೈ 1,40,000 ಇಂಟು 60, ಅಪ್ರಾಕ್ಸಿಮೇಟ್ಲಿ 36 ಡೇಸ್. ಎಷ್ಟು ಬರುತ್ತದೋ, ಎಸ್ ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರುತ್ತದೋ 36 ಡೇಸ್ ಬರುತ್ತೆ. ಸೇಮ್ ಥಿಂಗ್ ವಿ ಆರ್ ಟೇಕಿಂಗ್ ಇಯರ್ ಆಲ್ಸೋ. ಸೊ ಇಯರ್ ದಿಸ್ ಇಸ್ 18,000, ಅದು 36 ಡಿವೈಡೆಡ್ ಬೈ 1,80,000 ಇಸ್ ವಿಲ್ ಗೆಟ್ ಸೇಮ್ ಆನ್ಸರ್, ದಟ್ ಇಸ್ 36 ಡೇಸ್ ಬರುತ್ತೆ. ಇದು ಕೂಡ ವಿಲ್ ಗೆಟ್ ದ ಸೇಮ್ ಆನ್ಸರ್, 36 ಡೇಸ್. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಫಾರ್ಮುಲಾ ಇಸ್ ಫಿನಿಶ್ಡ್ ಗೂಡ್ಸ್. ಫಿನಿಶ್ಡ್ ಗೂಡ್ಸ್ ಆವರೇಜ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಸೇಲ್ಸ್, ಡಿವೈಡೆಡ್ ಬೈ ಕಾಸ್ಟ್ ಆಫ್ ಸೇಲ್ಸ್ ಇಂಟು 360, ಬಿಕಾಸ್ ಅವರು ಹೇಳಿರೋದ್ರಿಂದ ನಾವು ಅದನ್ನ ತಗೋತಾ ಇದೀವಿ, ಇಂಟು 360 ಅಂತ. ನೆಕ್ಸ್ಟ್ ಆವರೇಜ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್, ಫಿನಿಶ್ಡ್ ಗೂಡ್ಸ್ 21,000 ಅಂಡ್ 24,000 ಇದೆ. 21,000 ಅಂಡ್ 24,000 ಇದೆ. ಸೊ 21,000 ಡಿವೈಡೆಡ್ ಬೈ ಸೇಮ್ ಥಿಂಗ್, 1,40,000 ತಗೋತೀವಿ ಇದಕ್ಕೂ ಕೂಡ. ಯಾಕೆಂತಂದ್ರೆ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಅಷ್ಟೇ ಇರೋದು. ಸೊ ಕಾಸ್ಟ್ ಆಫ್ ಸೇಲ್ಸ್ ನಾಟ್ ಸೇಲ್ಸ್, ಇಟ್ಸ್ ಅ ಕಾಸ್ಟ್ ಆಫ್ ಸೇಲ್ಸ್. ಅದಕ್ಕೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ತಗೋಬೇಕು. ಕಾಸ್ಟ್ ಆಫ್ ಸೇಲ್ಸ್ ಅಂದ್ರೆ ಒಂದೇ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅನ್ನೋದು. ಸೇಲ್ಸ್ ನಾವು ತಗೊಳ್ಳೋದು ಓನ್ಲಿ ಆನ್ ಡೆಟರ್ಸ್, ಸೇಲ್ಸ್ ತಗೊಳ್ಳೋದು ಡೆಟರ್ಸ್ ಅಲ್ಲಿ ಮಾತ್ರ ತಗೊಳ್ಳೋದು. ಸೊ ನಾವು ಕಾಸ್ಟ್ ಆಫ್ ಸೇಲ್ಸ್ ನೇ ತಗೋಬೇಕು ಇಲ್ಲಿ. ಇಟ್ಸ್ ಅಪ್ರಾಕ್ಸಿಮೇಟ್ಲಿ 54 ಡೇಸ್ ವಿಲ್ ಗೆಟ್, 54 ಡೇಸ್ ಬರುತ್ತೆ ಇದು. ನೆಕ್ಸ್ಟ್ ಇಸ್ ಫಿನಿಶ್ಡ್ ಗೂಡ್ಸ್ ಇಸ್ 24,000 ಡಿವೈಡೆಡ್ ಬೈ 1,80,000. 24,000 ಡಿವೈಡೆಡ್ ಬೈ 1,80,000 ಇಂಟು 360, 48 ಡೇಸ್ ಅಪ್ರಾಕ್ಸಿಮೇಟ್ಲಿ ಇಟ್ ಇಸ್ 48 ಡೇಸ್ ಆಯ್ತು. ನೆಕ್ಸ್ಟ್ ಡೆಟರ್ಸ್ ಕನ್ವರ್ಷನ್ ಪಿರಿಯಡ್, ಡೆಟರ್ಸ್ ಕನ್ವರ್ಷನ್ ಪಿರಿಯಡ್ ವಿಲ್ ಬಿ, ದ ಫಾರ್ಮುಲಾ ಇಸ್ ಆವರೇಜ್ ಡೆಟರ್ಸ್ ಡಿವೈಡೆಡ್ ಬೈ ಕ್ರೆಡಿಟ್ ಸೇಲ್ಸ್ ಇಂಟು 100. ಆವರೇಜ್ ಡೆಟರ್ಸ್ ಕೊಟ್ಟಿದ್ದಾರೆ, ಡೆಟರ್ಸ್ 32,000 ದಟ್ ಬಿಂಗ್ ಗಿವನ್, 32,000 ಡಿವೈಡೆಡ್ ಬೈ 32,000 ಡಿವೈಡೆಡ್ ಬೈ 100 ಸೇಲ್ಸ್. ಇಲ್ಲಿ ಸೇಲ್ಸ್ ಕೊಟ್ಟಿದ್ದಾರೆ, ಆಲ್ ಸೇಲ್ಸ್ ಆರ್ ಅಸ್ಯೂಮ್ಡ್ ಆಸ್ ಎ ಕ್ರೆಡಿಟ್ ಅಂತ ಅಸ್ಯೂಮ್ ಮಾಡ್ತಾ ಇದೀವಿ. ಸೊ ಡಿವೈಡೆಡ್ ಬೈ 1,60,000 ಇಂಟು 360, ದಿಸ್ 72 ಡೇಸ್, 72 ಡೇಸ್ ಬರುತ್ತೆ. ನೆಕ್ಸ್ಟ್ ಸೇಮ್ ಥಿಂಗ್ ಫಾರ್ ದ ಇಯರ್ ಟು, ದ ಡೆಟರ್ಸ್ ಇಸ್ 50,000, ಡೆಟರ್ಸ್ ಇಸ್ 50,000 ಬಟ್ this is 2 lakh credit sales is how much, 2 lakh. So it is 90 days. Now gross operating cycle the total of this 75 plus 60 36 plus 54 plus 72, when you total all together we'll get the answer 337 days. Is that right? 237. Yes, the gross operating cycle is 237 days. Coming to year, 246 days. So 246 days. So ishtuke id madbekagutte. Next creditors, ili days was in the previous problem they had given 10 days anta kodbitidru, but ee problem alli avaru kottilla, naave adanna calculate madkobekagutte. So formula we had to use here, the formula. ಯಾವ್ದಪ್ಪ ಫಾರ್ಮುಲಾ ಅದು? ವಾಟ್ಸ್ ದ ಫಾರ್ಮುಲಾ ಸರ್? ಆವರೇಜ್ ಕ್ರೆಡಿಟರ್ಸ್ ಡಿವೈಡೆಡ್ ಬೈ ಕ್ರೆಡಿಟ್ ಪರ್ಚೇಸ್ ಇಂಟು ನಂಬರ್ ಆಫ್ ಡೇಸ್. ಎಸ್, ಸಿಪಿಪಿ ಇಸ್ ಈಕ್ವಲ್ ಟು ಆವರೇಜ್ ಕ್ರೆಡಿಟರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಡೇಸ್. ನಂಬರ್ ಆಫ್ ಡೇಸ್ ಇಸ್ ವಿ ಆರ್ ಟೇಕಿಂಗ್ ತ್ರೀ
60 days. 360 days. That is the formula. Coming to this formula, tell me now, give me the answer. What is the average creditors? Average creditors, they given 16,000 divided by into 360. This, you know, this is 360. ಕ್ರೆಡಿಟ್ ಪರ್ಚೇಸ್ ಅಂತ ಇದಾರೆ, ಯಾವ್ದು ತಗೋತೀರಾ? ಸೊ ಪರ್ಚೇಸ್ ಓನ್ಲಿ, ಯಾವ್ದನ್ನ ತಗೋತೀರಾ ನೋಡಿ. ಇಲ್ಲಿ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ಇದೆ, ಎಷ್ಟಿದೆ? 96,000. 16,000 ಡಿವೈಡೆಡ್ ಬೈ 90 ಡೇಸ್, ಇಟ್ 60 ಡೇಸ್ ಬರ್ಬೋದು ನೋಡಿ. ಅದು ಅಪ್ರಾಕ್ಸಿಮೇಟ್ಲಿ ಇಲ್ಲಿ ಗೆಟ್ ದ 60 ಡೇಸ್. Yeah, same thing for the next year. What is the creditors? 18,000. So this is 18,000. This is 18,000. Divided by material purchase is 1,35,000. 18,000 divided by 1,35,000. It is 48 days. Yes, 48 days. So credit purchases ishtu anta namage gotayitu. Now gross operating cycle, namge net operating cycle bandre madidre en madbeku? GOC minus CPP. So idu minus madidre we'll get the net operating cycle. So 177 and days is the net operating cycle, and 198 days is the net operating cycle for the year 2. So eradu varsha kottaga neevu ee tara madbekagutte. Now last lekkadalli naavu inno eradu maadiddu yavade adappa anta andre number of adunu maadbodna ee lekkakke, yakendra we also calculated this thing, adu number of operating cycle and average working capital. Ee problem gu eradu varshakku maadbodna adanna, yakendra ಇರ್ಲಿ ಅದು, ಯಾಕಂದ್ರೆ ಎಲ್ಲ ಪ್ರಾಬ್ಲಮ್ ಅಲ್ಲಿ ಕೇಳ್ತಾರೆ. ಯಾಕಂದ್ರೆ 15 marks ಕೇಳಿದಾಗ ದಟ್ಸ್ ನೆಸೆಸರಿ ಆಗಿರೋದ್ರಿಂದ ನಾನು ಅದನ್ನ ನಿಮಗೆ ಮಾಡಿಸ್ತಾ ಇದ್ದೀನಿ. ಸೊ ಬೋತ್ ದ ಪ್ರಾಬ್ಲಮ್ಸ್ ವಿ ಕ್ಯಾಲ್ಕುಲೇಟ್ ಯು. ಸೊ ಆಲ್ರೆಡಿ ಐ ಟೋಲ್ಡ್ ದ ಫಾರ್ಮುಲಾ, ನೆಟ್ ಆಪರೇಟಿಂಗ್ ಸೈಕಲ್ಗೆ ಫಾರ್ಮುಲಾ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ. ಸೊ ದ ಫಾರ್ಮುಲಾ ಈಸ್ ನಂಬರ್ ಆಫ್ ಡೇಸ್ ಡಿವೈಡೆಡ್ ಬೈ ನೆಟ್ ಆಪರೇಟಿಂಗ್ ಸೈಕಲ್. ಎಸ್, ಸೊ ದಿಸ್ ಇಸ್ ದ ಫಾರ್ಮುಲಾ. We are using number of days in a year. Number of days, avare helbitidare eshtu number of days in 360 divided by 177. 360 divided by 177 maadi eshtu baruthe? 360 divided by 177 is 2.034. ashtane ittirana yake irli? Times, it is in times. ಸೊ ಇದ್ರದ್ದು ಆಯ್ತು. ನೆಕ್ಸ್ಟ್ ಇದ್ರದ್ದು ಸರ್ 1.88. ದಿಸ್ ಇಸ್ 360 ಡಿವೈಡೆಡ್ ಬೈ 198. ಸೊ 1.8182. ಓಕೆ, ದಿಸ್ ಇಸ್ ದ ಆನ್ಸರ್. So formula is, this is 360 divided by net operating cycle period. Okay, now average working capital, the formula in idre heli, cost of sales divided cost by of number, sales divided of number of number of operating cycle. Yes, cost of sales divided by number of you know, number of times. So cost of sales divided by number of times NOC. So now cost of sales ishtide nodi, cost of sales andre cost of goods sold tobeku nivu, sales todangilla. I am clarifying here, cost of sales is different, sales is different. Now cost of goods sold 1,40,000 matte 1,80,000 iradrinda, so 1,40,000 divided by number of times NOC ಇಲ್ಲಿದೆ ನೋಡಿ, ಇಲ್ಲಿ ದಿಸ್ ಒನ್ ಯು ಹ್ಯಾವ್ ಟು ಟೇಕ್, ದಟ್ ಇಸ್ ಟೂ ಪಾಯಿಂಟ್ ಅಷ್ಟನ್ನೇ ತೊಳಿ 2.0
034. How much? So 68,829. 68,830. 68,830, I put it like this. Next year, 1,80,000 divided by 1.8182. What is the answer? 98,999. 99,000 approximately we can give. Working capital required is 99,000. Okay, this is the solution for this problem. So complete solution illi na nimge helirodu. So for this we are calculating il ondu vat ondu il cost of production badlu now kodlilla sikkilla antandre cost of goods sold ne tagoli work in progress alli sikkilla antandre adune tagobekagutte. So there is no hangantha kotte illa anbuddi bere edella tagolangilla cost in this problem. If they not given cost of production, you have to take cost of sales or nothing but cost of goods sold, and there is a difference between cost of sales and sales, both are not same. Okay, that's all.